ಹಾಯ್ ಮಕ್ಕಳೇ ಫಸ್ಟ್ ಪಿ ಯು ಸಿ ಎಸ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಚಾಪ್ಟರ್ನ ಎಕ್ಸಸೈಸ್ ನೈನ್ ಪಾಯಿಂಟ್ ತ್ರೀಯ ಲೆಕ್ಕಗಳನ್ನು ಈ ವಿಡಿಯೋನಲ್ಲಿ ಮಾಡೋಣ ಇದು ಈ ಚಾಪ್ಟರ್ನ ಒಂಬತ್ತನೇ ಲೆಕ್ಚರ್ ಈ ವಿಡಿಯೋನಲ್ಲಿ ಕ್ವೆಶನ್ ನಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೂ ಸಾಲ್ವ್ ಮಾಡೋಣ ಈ ಎಕ್ಸಸೈಸ್ನ ಹಿಂದಿನ ಲೆಕ್ಕಗಳ ವಿಡಿಯೋವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂತ ಹುಡುಕಿದ್ರೆ ಆ ಫೋಲ್ಡರ್ನಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ದ ಆಫ್ ಫಸ್ಟ್ ಟು ನಂಬರ್ಸ್ ಈಸ್ ಸಿಕ್ಸ್ ಟೈಮ್ಸ್ ದೇರ್ ಜೊಮೆಟ್ರಿಕ್ ಮೀನ್ ಶೋ ದಟ್ ದ ನಂಬರ್ಸ್ ಆರ್ ಇನ್ ದ ರೇಷಿಯೋ ಈ ರೇಷ್ಯೋನಲ್ಲಿ ಇದೆ ಅಂತ ಅಂದರೆ ಸಮ್ ಆಫ್ ಫಸ್ಟ್ ಟೂ ನಂಬರ್ಸ್ ಆ ಫಸ್ಟ್ ಟೂ ನಂಬರ್ಸ್ನ ಎ ಆ್ಯಂಡ್ ಬಿ ಅಂತ ತೊಗೊಂಡ್ರೆ ಅವ್ರು ಕೊಟ್ಟಿರೋ ಪ್ರಕಾರ ಇವಾಗ ಜೊಮೆಟ್ರಿಕ್ ಮೀನ್ಗೆ ಸಿಕ್ಸ್ ಟೈಮ್ಸ್ ದಿ ಜೊಮೆಟ್ರಿಕ್ ಮೀನ್ ಅಂತೆ ಜೊಮೆಟ್ರಿಕ್ ಮೀನ್ ಏನು ರೂಟ್ ಎ ಬಿ ಅದಕ್ಕೇನು ಸಮ್ಮ ಫಸ್ಟ್ ಟೂ ನಂಬರ್ಸ್ ಅಂದರೆ ಎ ಪ್ಲಸ್ ಬಿ ಐತಲ್ಲ ಇಲ್ಲಿ ಈ ನಂಬರ್ಸ್ದು ಎ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ ರೂಟ್ ಎ ಬಿ ಅಲ್ವಾ ಈಗ ಸ್ಕ್ವೇರ್ ರೂಟ್ ಇರೋದ್ರಿಂದ ಇದನ್ನು ಸ್ಕ್ವೇರ್ ಮಾಡಿಬಿಡೋಣ ಏನಾಯಿತು ಎ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಥರ್ಟಿ ಸಿಕ್ಸ್ ಎ ಬಿ ಆಯಿತು ಒಂದು ಮುಖ್ಯವಾದ ಐಡೆಂಟಿಟಿ ನೀವು ಇದನ್ನು ನೆನಪಿಟ್ಕೋಬೇಕು ಮಕ್ಕಳೇ ಏನಾಗತ್ತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಬಿ ಆಗುತ್ತೆ ಅಂದರೆ ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿ ಆವಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ದು ಫಾರ್ಮೇ ಉಳ್ಕೊಳ್ಳತ್ತೆ ಸೊ ಈ ಐಡೆಂಟಿಟಿ ಇದೆಯಲ್ಲ ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಏನು ಎ ಪ್ಲಸ್ ಬಿ ನಮಗೆ ಗೊತ್ತಿದೆ ಥರ್ಟಿ ಸಿಕ್ಸ್ ಎ ಬಿ ಮೈನಸ್ ಫೋರ್ ಎ ಬಿ ಏನಾಯಿತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ನಮಗೆ ಥರ್ಟಿ ಟು ಎ ಬಿ ಆಯಿತು ಆವಾಗ ಎ ಮೈನಸ್ ಬಿ ರೂಟ್ ಥರ್ಟಿ ಟು ಇಂಟು ರೂಟ್ ಎ ಬಿ ಆಗುತ್ತೆ ಆವಾಗ ನಮಗೆ ಎ ಮೈನಸ್ ಬಿ ವ್ಯಾಲ್ಯೂ ಬಂತು ಏನು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಫೋರ್ ರೂಟ್ ಟು ಇಂಟು ರೂಟ್ ಎ ಬಿ ಇದನ್ನು ಈಕ್ವೇಶನ್ ಟು ಅಂತ ಕರಿತೀನಿ ಈಗೇನು ಮಾಡೋಣ ನಾವು ಈ ಎ ಪ್ಲಸ್ ಬಿ ಗೊತ್ತಿದೆ ಅದು ಈಕ್ವೇಶನ್ ಒನ್ ಅಂತ ಕರೆದೀವಿ ನಾವು ಹಿಂದಿನ ಸ್ಲೈಡಲ್ಲಿತ್ತು ಅಂತ ಇಲ್ಲಿ ಬರೆದು ತೋರಿಸಿದ್ದೀನಿ ಎ ಪ್ಲಸ್ ಬಿ ಗೊತ್ತು ಎ ಮೈನಸ್ ಬಿ ಗೊತ್ತು ಇವಾಗ ಇದೆರಡನ್ನೂ ಕೂಡಿದ್ರೆ ನಮಗೆ ಏನ ವ್ಯಾಲ್ಯೂ ಬರುತ್ತೆ ಅದಕ್ಕೆ ಏನು ಮಾಡೋಣ ಕೂಡ್ತಾ ಇದ್ದೀನಿ ಇದನ್ನು ಕೂಡಿದ್ರೆ ಎ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಟೂ ರೂಟ್ ಟು ಇಂಟು ರೂಟ್ ಎ ಬಿ ಬಂತು ಅಂದ್ರೇನು ಈ ಟರ್ಮ್ನ ಮತ್ತು ಇದನ್ನು ಕೂಡಿದಾಗ ಬಿ ಕ್ಯಾನ್ಸಲ್ ಆಗಿರುತ್ತೆ ಈ ಟರ್ಮ್ ಬರುತ್ತೆ ನಮಗೆ ಇವಾಗ ಏನ ವ್ಯಾಲ್ಯೂವನ್ನು ನಾವು ಬಿಗೆ ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಎಲ್ಲಿ ಈಕ್ವೇಶನ್ ಒಂದು ಅಥವಾ ಈಕ್ವೇಷನ್ ಎರಡು ಯಾವುದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ಆಗತ್ತೆ ಏನ ವ್ಯಾಲ್ಯೂವನ್ನು ಅವಾಗ ನಮಗೆ ಬಿ ಬರುತ್ತೆ ನಾನಿಲ್ಲಿ ಒನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ ಅವಾಗ ಬಿ ಏನಾಗುತ್ತೆ ಬಿ ಇಸ್ ಈಕ್ವಲ್ ಟು ಸಿಕ್ಸ್ ರೂಟ್ ಎ ಬಿ ಮೈನಸ್ ಎ ಅಲ್ವಾ ಅದನ್ನೇ ಮಾಡೋಣ ಸಿಕ್ಸ್ ರೂಟ್ ಎ ಬಿ ಮೈನಸ್ ಎ ಬಂದಿದೆಯಲ್ಲ ನಮಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ರೂಟ್ ಎ ಬಿ ಕಾಮನ್ ತೆಗೆದ್ರೆ ಸಿಕ್ಸ್ ಮೈನಸ್ ತ್ರೀ ತ್ರೀ ಆಯಿತು ಆವಾಗ ಬಿ ಏನಾಗುತ್ತೆ ಬಿ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಟೂ ರೂಟ್ ಟು ಇಂಟು ರೂಟ್ ಎ ಬಿ ಬಂದಿದೆ ಈಗ ತ್ರೀ ಡಿವೈಡೆಡ್ ಬೈ ಈಕ್ವೇಶನ್ ಫೋರ್ ಮಾಡೋಣ ಆವಾಗ ಎ ಬೈ ಬಿ ಏನಾಗಿತ್ತು ನೋಡಿ ರೂಟ್ ಎ ಬಿ ಕ್ಯಾನ್ಸಲ್ ಆಗಿಬಿಡತ್ತೆ ತ್ರೀ ಪ್ಲಸ್ ಟೂ ರೂಟ್ ಟು ಬೈ ತ್ರೀ ಮೈನಸ್ ಟೂ ರೂಟ್ ಟು ನಾವು ಇದನ್ನೇ ಪ್ರೂವ್ ಮಾಡಬೇಕಾಗಿದ್ದು ಆ ಯಾವ ಎರಡು ನಂಬರ್ಗಳ ಬಗ್ಗೆ ಮಾತಾಡಿದ್ರಲ್ಲ ಅದ್ರದ್ದು ರೇಷಿಯೋ ಏನಾಗುತ್ತೆ ಇದು ಅಂತ ನಾವು ತೋರಿಸ್ಬೇಕಾಗಿತ್ತು ಅಂದರೆ ತ್ರೀ ಪ್ಲಸ್ ಟೂ ರೂಟ್ ಟು ಇಷ್ಟು ತ್ರೀ ಮೈನಸ್ ಟೂ ರೂಟ್ ಟು ಅಂತ ನಾವು ತೋರಿಸ್ಬೇಕಾಗಿದ್ದಿದ್ದು ನಾವೀಗ ಅದನ್ನೇ ತೋರಿಸಿದ್ವಿ ಏನು ಮಾಡಿದ್ವಿ ಅವರು ಕೊಟ್ಟಿರೋ ಡೇಟಾ ಪ್ರಕಾರ ಎ ಪ್ಲಸ್ ಬಿ ಮಾಡಿಕೊಂಡು ಒಂದು ಐಡೆಂಟಿಟಿ ಉಪಯೋಗಿಸಿದ್ವಿ ನೋಡಿ ಈ ಐಡೆಂಟಿಟಿ ಉಪಯೋಗಿಸ್ಬಿಟ್ಟು ಎ ಮೈನಸ್ ಬಿ ಕಂಡು ಹಿಡ್ಕೊಂಡ್ವಿ ಎ ಪ್ಲಸ್ ಬಿ ಗೊತ್ತಿತ್ತು ಎ ಮೈನಸ್ ಬಿ ಕಂಡು ಹಿಡ್ಕೊಂಡ್ವಿ ಯಾವಾಗ ಎ ಪ್ಲಸ್ ಬಿ ಎ ಮೈನಸ್ ಬಿ ಎರಡೂ ಗೊತ್ತಾಯಿತು ಈಕ್ವೇಷನ್ ಆ್ಯಡ್ ಮಾಡಿಬಿಟ್ಟು ಎ ಬಂತು ಆಮೇಲೆ ಬೀನು ಕಂಡು ಹಿಡಿದ್ವಿ ರೇಷಿಯೋ ತೊಗೊಂಡಾಗ ಇದೇ ಬಂತು ನಮಗೆ ಇಪ್ಪತ್ತೊಂಬತ್ತನೇ ಲೆಕ್ಕ ಇಫ್ ಎ ಆ್ಯಂಡ್ ಬಿ ಬಿ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜೊಮೆಟ್ರಿಕ್ ಮೀನ್ ರೆಸ್ಪೆಕ್ಟಿವ್ಲಿ ಬಿಟ್ವೀನ್ ಟೂ ಪಾಸಿಟಿವ್ ನಂಬರ್ಸ್ ಶೋ ದಟ್ ದ ನಂಬರ್ಸ್ ಆರ್ ಅಂದರೆ ಎ ಮತ್ತು ಜಿ ಅರ್ಥಮೆಟಿಕ್ ಮೀನ್ ಮತ್ತು ಜೊಮೆಟ್ರಿಕ್ ಮೀನ್ ಆದಾಗ ಯಾವುದೋ ಎರಡು ನಂಬರ್ಗಳ ಮಧ್ಯೆ ಆ ನಂಬರ್ಗಳು ಯಾವುದು ಅಂದರೆ ಎ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಎ ಪ್ಲಸ್ ಜಿ ಇಂಟು ಎ ಮೈನಸ್ ಜಿ ಅಂದರೆ ಇವಾಗ ಎ ಮತ್ತು ಬಿ ಇದೆಯಲ್ಲ ಅದು ಈ ಅರ್ಥಮೆಟಿಕ್ ಮೀನ್ ಮತ್ತು ಜೊಮೆಟ್ರಿಕ್ ಮೀನನ್ನು ಎ ಪ್ಲಸ್ ಇದ್ರದ್ದು ಸಮ್ ಮತ್ತೆ ಇದರದ್ದು ಡಿಫ್ರೆನ್ಸ್ ಅಂದರೆ ಎ ಸ್ಕ್ವೇರ್ ಮೈನಸ್ ಜಿ ಸ್ಕ್ವೇರ್ ಅಂಡರ್ ದಿ ರೂಟ್ ಬಂದು ಹೇಗ್ ಆ್ಯಡ್ ಮಾಡಿದಾಗ ಅಥವಾ ಸಪ್ಟ್ರಾಕ್ಟ್ ಮಾಡಿದಾಗ ಒಂದು ಈಗ ಸ್ಮಾಲ್ ಎ ಸ್ಮಾಲ್ ಬಿ ನ ಎರಡು ನಂಬರ್ಗಳು ಅಂತ ತಗೊಂಡ್ರೆ ಅವೆರಡು ಏನಾಗಿರಬಹುದು ಅಂದರೆ ಒಂದು ಎ ಪ್ಲಸ್ ರೂಟ್ ಆಫ್ ಎ ಮೈನಸ್ ಜಿ ಇಂಟು ಎ ಮೈ ಎ ಪ್ಲಸ್ ಜಿ ಇನ್ನೊಂದು ಬಿ ಏನಾಗುತ್ತೆ ರೂಟ್ ಕ್ಯಾಪಿಟಲ್ ಎ ಮೈನಸ್ ರೂಟ್ ಆಫ್ ಎ ಪ್ಲಸ್ ಜಿ ಇಂಟು ಎ ಮೈನಸ್ ಜಿ ಆಗಿರಬಹುದು ಅದನ್ನು ನಾವು ತೋರಿಸ್ಬೇಕಾಗಿದೆ ಇಲ್ಲಿ ಇವೆರಡು ಎ ಎಮ್ ಮತ್ತು ಜಿ ಎಮ್ಗಳು ಆ ಎರಡು ಪಾಸಿಟಿವ್ ವ್ಯಾಲ್ಯೂಗಳು ಯಾವುದು ಎ ಆ್ಯಂಡ್ ಬಿ ಅಂತ ತೊಗೊಂಡ್ರೆ ಈಗ ನಮಗೆ ಗೊತ್ತಿದೆ ಅರ್ಥಮೆಟಿಕ್ ಮೀನ್ ಏನು ಎ ಪ್ಲಸ್ ಬಿ ಬೈ ಟೂ ಅಲ್ವಾ ಅವಾಗ ಎ ಪ್ಲಸ್ ಬಿ ಏನಾಗುತ್ತೆ ಟೂ ಎ ಹೌದಲ್ವಾ ಮತ್ತು ಜೊಮೆಟ್ರಿಕ್ ಮೀನು ರೂಟ್ ಎ ಬಿ ಸೊ ಇದನ್ನು ಟೂ ಎ ಈಕ್ವೇಶನ್ ಒನ್ ಎ ಪ್ಲಸ್ ಬಿ ಇಸ್ ಟು ಎ ಅಂತ ಬರ್ಕೊತೀನಿ ಜೊಮೆಟ್ರಿಕ್ ಮೀನ್ದು ಜಿ ಸ್ಕ್ವೇರ್ ಇಸ್ ಎ ಬಿ ಅಂತ ಬರ್ಕೊತೀನಿ ಇದನ್ನು ನೆನಪಿಟ್ಕೊಳ್ಳಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟು ಎ ಜಿ ಸ್ಕ್ವೇರ್ ಇಸ್ ಎ ಬಿ ಈಗೇನು ಮಾಡೋಣ ಮತ್ತು ನಾವು ಆ ಒಂದು ಐಡೆಂಟಿಟಿ ಇದು ಗೊತ್ತಿದೆಯಲ್ಲ ನಮಗೆ ಅದನ್ನೇ ಉಪಯೋಗ್ಸೋಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಬಿ ಈ ಐಡೆಂಟಿಟಿಯನ್ನು ನಾವು ಉಪಯೋಗ್ಸೋಣ ಇಲ್ಲಿ ನಮಗೆ ಎ ಪ್ಲಸ್ ಬಿ ಇ ವ್ಯಾಲ್ಯೂ ಗೊತ್ತಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ ಎ ಮೈನಸ್ ಬಿ ಗೊತ್ತಿಲ್ಲ ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹಾಗೆ ಉಳಿಯುತ್ತೆ ಎ ಪ್ಲಸ್ ಬಿ ಏನು ಟು ಎ ಅಲ್ವಾ ಅದಕ್ಕೆ ಟೂ ಫೋರ್ ಎ ಸ್ಕ್ವೇರ್ ಆಯಿತು ಮೈನಸ್ ಫೋರ್ ಎ ಬಿ ಗೊತ್ತಲ್ಲ ಜಿ ಸ್ಕ್ವೇರ್ ಅಂತ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಈಗ ಫೋರ್ ಕಾಮನ್ ತೆಗೆದ್ರೆ ಎ ಪ್ಲಸ್ ಜಿ ಇಂಟು ಎ ಮೈನಸ್ ಜಿ ಅಂತ ಬರೀಬೋದಲ್ವಾ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಟು ರೂಟ್ ಆಫ್ ಎ ಪ್ಲಸ್ ಜಿ ಇಂಟು ಎ ಮೈನಸ್ ಜಿ ಆಯಿತು ಈಗ ಎ ಮೈನಸ್ ಬಿ ಕಂಡು ಹಿಡ್ದಿದೀವಿ ಇವಾಗ ಏನು ಮಾಡೋಣ ಈಕ್ವೇಶನ್ ತ್ರೀ ಪ್ರಕಾರ ನಮಗೆ ಗೊತ್ತಲ್ವಾ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟು ಎ ಅಂತ ನಾವೇನು ಮಾಡೋಣ ಬಿ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಷನ್ನಿಂದ ನಮಗೆ ಸ್ಮಾಲ್ ಎನ ವ್ಯಾಲ್ಯೂ ಬಂದ್ಬಿಡುತ್ತೆ ಅದಕ್ಕೇನು ಮಾಡೋಣ ಇಲ್ಲಿ ಮೈನಸ್ ಬಿ ಇರೋದ್ರಿಂದ ಡೈರೆಕ್ಟಾಗಿ ಮೈನಸ್ ಬಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಮೈನಸ್ ಟು ಎ ಬರುತ್ತೆ ಇಲ್ಲಿ ಎ ಮೈನಸ್ ಟು ಎ ಆಗತ್ತೆ ಅಂದರೆ ಟು ಎ ನ ವ್ಯಾಲ್ಯೂ ಟು ಎ ಇಸ್ ಈಕ್ವಲ್ ಟು ಟು ಕ್ಯಾಪಿಟಲ್ ಎ ಪ್ಲಸ್ ಟು ರೂಟ್ ಆಫ್ ಎ ಪ್ಲಸ್ ಜಿ ಇಂಟು ಎ ಮೈನಸ್ ಜಿ ಆಗುತ್ತೆ ಡಿವೈಡೆಡ್ ಬೈ ಟೂ ಮಾಡಿದಾಗ ಏನು ಬಂತು ಸ್ಮಾಲ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ರೂಟ್ ಆಫ್ ಎ ಪ್ಲಸ್ ಜಿ ಇಂಟು ಎ ಮೈನಸ್ ಜಿ ಇದು ಒಂದು ಟರ್ಮ್ ಬಂತು ಇವಾಗ ನಾವು ಎ ಮತ್ತು ಬಿ ಎರಡೂ ಮಾಡಬೇಕಾಗಿತ್ತು ನಮಗೆ ಎನ ವ್ಯಾಲ್ಯೂ ಬಂದಿದೆ ಈಗ ಬಿ ಕಂಡು ಹಿಡಿಬೇಕು ಇದೇ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟು ಎಗೆ ನಾವು ಈಗ ಎ ಏನು ಕಂಡು ಹಿಡಿದ್ವಲ್ಲ ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಆವಾಗ ನಮಗೆ ಬಿ ಬರುತ್ತೆ ಸೊ ಬಿ ಇಸ್ ಈಕ್ವಲ್ ಟು ಟು ಎ ಮೈನಸ್ ಎ ಮೈನಸ್ ರೂಟ್ ಆಫ್ ಎ ಪ್ಲಸ್ ಜಿ ಇನ್ ಟು ಎ ಮೈನಸ್ ಜಿ ಆವಾಗ ಬಿನ ವ್ಯಾಲ್ಯೂ ಇದು ಬಂತು ಅಂದರೆ ನಮ್ಮ ಎ ಮತ್ತು ಬಿಗಳು ಏನಂದರೆ ಎ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಎ ಪ್ಲಸ್ ಜಿ ಇಂಟು ಎ ಮೈನಸ್ ಜಿ ಒಂದು ಈ ಪಾಸಿಟಿವ್ ಆದರೆ ಇನ್ನೊಂದು ಟರ್ಮ್ನಲ್ಲಿ ಇದು ನೆಗೆಟಿವ್ ಆಗುತ್ತೆ ಹೇಗೆ ನಮಗೆ ಪಾಸಿಟಿವ್ ಬಂದಿತ್ತಲ್ಲ ಬಿಗೆ ನಮಗೆ ನೆಗೆಟಿವ್ ಬಂದಿದೆ ಮೂವತ್ತನೇ ಲೆಕ್ಕ ದ ನಂಬರ್ ಆಫ್ ಬ್ಯಾಕ್ಟೀರಿಯಾ ಇನ್ ಅ ಸರ್ಟನ್ ಕಲ್ಚರ್ ಡಬಲ್ಸ್ ಎವ್ರಿ ಅವರ್ ನೋಡಿ ಯಾವುದೋ ಒಂದು ಅದು ಕಲ್ಚರ್ ಮಾಡುವಾಗ ಪ್ರತಿ ಒಂದು ಗಂಟೆಗಳ ಕಾಲ ಆದಮೇಲೆ ನೋಡಿದ್ರೆ ಅದು ಬ್ಯಾಕ್ಟೀರಿಯಾದ ಕೌಂಟ್ ಲೆಕ್ಕ ಡಬಲ್ ಆಗೋಗಿರತ್ತಂತೆ ಇಫ್ ದರ್ ವರ್ ಥರ್ಟಿ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಕಲ್ಚರ್ ಒರಿಜಿನಲಿ ಕಲ್ಚರ್ ಮಾಡೋಕ್ಕೆ ಶುರು ಮಾಡಿದಾಗ ಮೂವತ್ತು ಬ್ಯಾಕ್ಟೀರಿಯಾಗಳಿತ್ತು ಅಂದರೆ ಹೌ ಮೆನಿ ಬ್ಯಾಕ್ಟೀರಿಯಾ ವಿಲ್ ಬಿ ಪ್ರೆಸೆಂಟ್ ಎಟ್ ದ ಎಂಡ್ ಆಫ್ ದ ಸೆಕೆಂಡ್ ಆರ್ ಫೋರ್ತ್ ಆರ್ ಅಂಡ್ ಎಂಥ ಆರ್ ಅಂತ ಕೇಳ್ತಾರೆ ಡೇಟಾ ಪ್ರಕಾರ ಬ್ಯಾಕ್ಟೀರಿಯಾ ಡಬಲ್ಸ್ ಎವ್ರಿ ಆರ್ ದೇರ್ ಫಾರ್ ದ ನಂಬರ್ ಆಫ್ ಬ್ಯಾಕ್ಟೀರಿಯಾ ಆಫ್ಟರ್ ಎವ್ರಿ ಅವರ್ ವಿಲ್ ಫಾರ್ಮ್ ಅ ಜಿ ಪಿ ಇದು ಜಿ ಪಿ ಆಗುತ್ತೆ ಫಸ್ಟ್ ನೋಡೋಣ ಹೌದಾ ಜಿ ಪಿ ಆಗತ್ತಾ ಅಂತ ಹೇಗಿರುತ್ತೆ ನೋಡಿದ್ರೆ ಫಸ್ಟ್ ಟರ್ಮು ಅಂದ್ರೆ ಮೊದಲು ಶುರು ಮಾಡಿದಾಗ ಮೂವತ್ತು ಇರುತ್ತೆ ಮೂವತ್ತು ಬ್ಯಾಕ್ಟೀರಿಯಾ ಇರುತ್ತೆ ಅಲ್ವಾ ಈ ಕಾಮನ್ ರೇಷಿಯೋ ಟು ಅಂತ ಬರ್ದಿದ್ದೀನಿ ನೋಡೋಣ ಚೆಕ್ ಮಾಡ್ಬಿಡೋಣ ಫಸ್ಟ್ ಅವರು ಇನಿಷಿಯಲಿ ಕಲ್ಚರ್ ಶುರು ಮಾಡಕ್ ಮುಂಚೆ ಮೂವತ್ತಿರತ್ತೆ ಒಂದು ಗಂಟೆಗಳ ಕಾಲ ಆದಮೇಲೆ ಎರಡರಷ್ಟು ಆಗುತ್ತಲ್ಲ ಡಬಲ್ ಆಗುತ್ತಲ್ಲ ಮೂವತ್ತು ಇಂಟು ಟೂ ಅರವತ್ತಾಗತ್ತೆ ಇದು ಆಫ್ಟರ್ ಒನ್ ಅವರ್ ಆಫ್ಟರ್ ಟೂ ಅವರ್ಸ್ ಅಂದರೆ ಥರ್ಟಿ ಇಂಟು ಟೂ ಸಿಕ್ಸ್ಟಿ ಇಂಟು ಟೂ ಆಗುತ್ತೆ ಆಫ್ಟರ್ ಸೆಕೆಂಡ್ ಅವರ್ ಅಲ್ಲ ಇದು ಆಫ್ಟರ್ ಥರ್ಡ್ ಅವರ್ ಏನಾಗುತ್ತೆ ಥರ್ಟಿ ಇಂಟು ಟೂ ಇಂಟು ಟೂ ನೀವು ಇದನ್ನು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದು ಒಂದು ಜೊಮೆಟ್ರಿಕ್ ಪ್ರೋಗ್ರೆಷನ್ ಆಗುತ್ತೆ ಸೊ ಈ ರೀತಿ ಬ್ಯಾಕ್ಟೀರಿಯಾ ಕೌಂಟ್ಗಳು ಪ್ರತಿ ಗಂಟೆಗೂ ಜಾಸ್ತಿ ಆಗ್ತಾ ಹೋಗುತ್ತೆ ಶುರು ಮಾಡಿದಾಗ ಒಂದು ಗಂಟೆ ಕಾಲ ಆದಮೇಲೆ ಎರಡು ಗಂಟೆ ಕಾಲ ಕಾಲ ಆದಮೇಲೆ ಮೂರು ಗಂಟೆ ಕಾಲ ಆದಮೇಲೆ ಹೀಗೆ ಹೋಗುತ್ತೆ ಈಗ ಸೆಕೆಂಡ್ ಅವರ್ ಆದಮೇಲೆ ಎಷ್ಟಾಗುತ್ತೆ ಅಂದರೆ ನೋಡಿ ಇದು ಫಸ್ಟ್ ಶುರು ಮಾಡಿದಾಗ ಫಸ್ಟ್ ಅವರ್ ಆದಮೇಲೆ ಸೆಕೆಂಡ್ ಅವರ್ ಆದಮೇಲೆ ಎಷ್ಟಿರುತ್ತೆ ಒನ್ ಟ್ವೆಂಟಿ ಇರುತ್ತೆ ಆದರೆ ಇದನ್ನ ನಾವು ತೋರಿಸ್ಬೇಕಾದ್ರೆ ಹೆಂಗೆ ಮಾಡಬೇಕು ಸೆಕೆಂಡ್ ಅವರ್ ಅಂದ ತಕ್ಷಣ ಇದು ಥರ್ಡ್ ಟರ್ಮ್ ಆಫ್ ದಿ ಜಿ ಪಿ ಆಗಿರುತ್ತೆ ಸೊ ಎ ತ್ರೀ ಇಸ್ ಈಕ್ವಲ್ ಟು ಎ ಆರ್ ಟು ದಿ ಪಾರ್ ತ್ರೀ ಮೈನಸ್ ಒನ್ ಅಂದರೆ ನೂರಿಪ್ಪತ್ತು ಬ್ಯಾಕ್ಟೀರಿಯಾಗಳಿರುತ್ತೆ ಎರಡು ಗಂಟೆಗಳ ಕಾಲ ಆದಮೇಲೆ ಅದೇ ರೀತಿ ನಾಲ್ಕು ಗಂಟೆಗಳ ಕಾಲ ಆದಮೇಲೆ ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ ಅಂದರೆ ಐದನೇ ಟರ್ಮ್ ಆಫ್ ದಿ ಜಿ ಪಿ ಆಗತ್ತೆ ಅದು ಎ ಫೈ ಅಂತ ಮಾಡಬೇಕು ಅದಕ್ಕೆ ಅಲ್ವಾ ಎ ಫೈ ಅಂತ ಮಾಡಿದ್ರೆ ಥರ್ಟಿ ಇಂಟು ಟೂ ಪವರ್ ಫೋರ್ ಕಾಮನ್ ರೇಷಿಯೋ ಎರಡಾಗಿರೋದ್ರಿಂದ ಅವಾಗ ನಾನ್ನೂರ ಎಂಬತ್ತು ಬ್ಯಾಕ್ಟೀರಿಯಾಗಳಿರುತ್ತೆ ಆಫ್ಟರ್ ಫೋರ್ತ್ ಅವರ್ ಎಂತ ಅವರ್ ಅಂದರೆ ನಾವು ಡೈರೆಕ್ಟ್ ಎಂತ್ ಅವರ್ ಆದಮೇಲೆ ಅಂತಂದರೆ ಎನ್ ಪ್ಲಸ್ ಒಂತ್ ಟರ್ಮ್ ಆಗುತ್ತೆ ಅದು ಜಿ ಪಿದು ಅದಕ್ಕೆ ಎ ಎನ್ ಪ್ಲಸ್ ಒನ್ ಈಕ್ವಲ್ ಟು ಎ ಆರ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಮೈನಸ್ ಒನ್ ಅಂದರೆ ಎ ಆರ್ ಟು ದಿ ಪವರ್ ಎನ್ ಆಗುತ್ತೆ ಅಂದರೆ ನಂಬರ್ ಆಫ್ ಬ್ಯಾಕ್ಟೀರಿಯಾ ಅಟ್ ದ ಎಂಡ್ ಆಫ್ ಎಂತ್ ಅವರ್ ವಿಲ್ ಬಿ ಥರ್ಟಿ ಇಂಟು ಟು ಟು ದಿ ಪವರ್ ಎನ್ ಇವಾಗ ನೀವು ಹತ್ತು ಗಂಟೆಗಳ ಕಾಲ ಆದಮೇಲೆ ನಿಮಗೆ ಬ್ಯಾಕ್ಟೀರಿಯಾ ಎಷ್ಟಿತ್ತು ಅಂತ ಬೇಕು ಅಂದರೆ ಎನ್ ಇಸ್ ಈಕ್ವಲ್ ಟು ಟೆನ್ ಅಂತ ಹಾಕಿದ್ರೆ ಆಯಿತು ಆ ರೀತಿ ಎಷ್ಟು ಬ್ಯಾಕ್ಟೀರಿಯಾಗಳಿತ್ತು ಈಕ್ ಅಂತ ಗೊತ್ತಾಗ್ಬಿಡುತ್ತೆ